ಪುನೀತ್ ಅವ್ರನ್ನ ಕಳ್ಕೊಂಡಿರೋದು ಇಡೀ ನಮ್ಮ ಕನ್ನಡ ನಾಡಿಗೆನೇ ಭಾಳ ದುಃಖದಂಥ ಸಂಗತಿ. ಇವತ್ತು ಇವತ್ತು ಒಂದು ಕಡೆ ಪಿಕ್ಚರ್ ಅಂತ ಹೇಳ್ತಾ ಇದ್ದಾರೆ, ಆದರೆ ಇದು ಕಡೆ ಅಲ್ಲ. ಒಬ್ಬ ಮನುಷ್ಯ ಜೀವನದಲ್ಲಿ ಯಾವತ್ತೂ ಅಪ್ಪುವರನ್ನ ಮರೆಯಂಗೆ ಇಲ್ಲ. ಆ ರೀತಿ ಅವರ ನಿಜ ಜೀವನದಲ್ಲಿ ಮತ್ತು ನಟನೆಯಲ್ಲಿ ಎರಡರಲ್ಲೂ ಸಹ ಅವರು ಜಗತ್ತಿಗೆ ಸಾರಿ ಹೇಳಿದ್ದಾರೆ. ಅವರ ಒಂದು ಏನು ಇವತ್ತು ಒಳ್ಳೆಯ ವಿಚಾರಗಳನ್ನ ಕೊಟ್ಟಿದ್ದಾರೆ, ರಾಜ್ಕುಮಾರ ಚಿತ್ರ ಮತ್ತು ಇನ್ನೊಂದು ಚಿತ್ರದಲ್ಲಿ, ಅದನ್ನೆಲ್ಲ ಜನ ಅಳವಡಿಸ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಹೋದರೆ ಆ ಒಂದು ಉತ್ತಮವಾಗಿ ನಡೆದರೆ ಅದೇ ಅವ್ರಿಗೆ ಒಂದು ಸ್ಫೂರ್ತಿ, ಅವ್ರಿಗೆ ನಾವು ಕೊಡ್ತಕ್ಕಂಥ ಗೌರವ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀವಿ. ಮತ್ತು ಥಿಯೇಟ್ರಿಗೆ ಮತ್ತೆ ಅವ್ರ ಜೀವನದಲ್ಲಿ ಅವ್ರು ನಮ್ಮನ್ನು ಮತ್ತೆ ನೋಡೋಕ್ಕಾಗಲ್ಲ ಅಂತ ಘಟನೆ ನಮ್ಮ ಕೊನೆ ಕ್ಷಣದಲ್ಲಿ ನೋಡಿದ್ವಿ. ಹೌದು, ನೋಡೋಕ್ಕಾಗಲ್ಲ. ಅಪ್ಪು ಸಾರ್ ದೇವರಾಗಿ ಉಳಿದಿದ್ದಾನೆ. ನಮ್ಮದು ಪುನೀತ್ ಸರ್ ಮಾತಾಡ್ತಾರ, ನಾವು ದರ್ಶನ ಮಾಡಕ್ ಬರ್ತಾ ಇದ್ದೀವಿ. ದೇವ್ರ ಮೋಸ ಸರ್, ದೇವ್ರ ತುಂಬಾ ಮೋಸ. ಇದೇ ಕೊನೆ ಪಿಚಾರು, ಇನ್ನು ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ನೋಡಕ್ಕಾಗಲ್ಲ. ಅವರು ಇವತ್ತಿಗೆ ಒಂದು ವರ್ಷ ಆಗೋಯ್ತು, ಅವ್ರು ಇಲ್ಲ ಅನ್ನೋದು ನಮ್ಗೆ ಮನ್ಸಿಗೆ ಅನ್ನಿಸ್ತೇನಿಲ್ಲ. ಚಿನ್ನನ ಯಾವತ್ತು ಚಿನ್ನಕ್ಕೆ ಹೋಲಿಸ್ಬೇಕು, ಇವತ್ತು ಬೆಳ್ಳಿಗೆ ಹೋಲಿಸಕ್ ಬರಲ್ಲ. ಪ್ರತಿಯೊಬ್ಬರು ಕನ್ನಡಿಗರು ಬಂದು ನೋಡಂತ ಮೂವಿ, ಮೂವಿ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ಸಹ ಬಂದು ನೋಡ್ಬೇಕಾಗ ಮೂವಿ. ಪುನೀತ್ ರಾಜ್ಕುಮಾರ್ ಒಬ್ಬ ವ್ಯಕ್ತಿ ಅಲ್ಲ, ಶಕ್ತಿ ಅಂತ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ. ದೇವರಾಗಿದ್ದಾರೆ, ದೇವ್ರ ದೇವರಷ್ಟೇ. ಪ್ರತಿಯೊಬ್ಬ ಕನ್ನಡಿಗರು ಸಿನಿಮಾ ಮಂದಿರಕ್ಕೆ ಬಂದು ಈ ಮೂವಿಯನ್ನ ನೋಡಿ ಅಂತ ಕೇಳ್ಕೊಂತೀನಿ. ಕೊನೆ ಮೂವಿ ಆಗಿರೋದ್ರಿಂದ ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಬೇಡಿ. ನಾವು ಪುನೀತ್ ರಾಜ್ಕುಮಾರ್ನ ನೋಡಿ ಕಲಿತು ಅವರಂಗೆ ಬದುಕ್ಬೇಕಂಬ ನನ್ನ ಆಸೆ. ದೇವ್ರನ್ನ ಪುನೀತ್ ರಾಜ್ಕುಮಾರ್ ಕ್ಷಮಿಸ್ಬೇಕಷ್ಟೇ. ಅಂದ್ರೆ ಒಂದೊಂದು ಬೇಜಾರ ಅಂದ್ರೆ ಅಪ್ಪು ಬಾಸ್ ನಮ್ ಜೊತೆ ಇದಿಲ್ಲ. ಅಪ್ಪು ಬಾಸ್ ಕೊನೆ ಮೂವಿ, ಎಲ್ಲಾರು ಆಡಿಯನ್ಸ್ ಫ್ಯಾಮಿಲಿ ಆಡಿಯನ್ಸ್ ಬಂದು ಎಲ್ಲಾರು ನೋಡೋಂತ ಸಿನಿಮಾ. ನಿನ್ನ ಕಂಗಳ ಬಿಸಿಯ ಹನಿಗಳು ಭೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ದೂರು ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು ಭೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ದೂರು ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ, ನಿನ್ನ ಕಂಗಳ ಬಿಸಿಯ ಹನಿಗಳು ಭೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ದೂರು ನೆನಪು.